ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೃಷ್ಟಿ. ಇವತ್ತು ನಾನು ನಿಮ್ಗೆ ಏನ್ ಹೊಸದ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ತಿಳ್ಕೊಳ್ಳಿ, ಇದು ತುಂಬಾ ಚಿಕ್ಕದಾಗ್ಬಿಟ್ಟಿದೆ. ಬ್ಯಾಂಗಲ್ಸ್ ನಂಗೆ ಹಾಕೊಳಕ್ ಬರ್ತಾನೆ ಇಲ್ಲ. ಸೊ ಎಸ್ ಸಿ ಬದ್ರು ಇಂದಿನ ಒಂದು ಆಕ್ಟಿವಿಟಿ ಮಾಡೋಣ. ಏನಂದ್ರೆ, ಇಂಥ ಚಿಕ್ಕ ಚಿಕ್ಕ ಹಳೆ ಬ್ಯಾಂಗಲ್ಸ್ ಇನ್ನ ನಾನು ನಿಮ್ಗೆ ಪೆನ್ ಸ್ಟ್ಯಾಂಡ್ ಇಂದ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬೇಕಾದ ಸಾಮಾನುಗಳು, ಎರಡು ಕಲರ್ ರೂಲರ್ ಯಾವ್ದಾದ್ರೂ ಇದ್ರೆ ಪರವಾಗಿಲ್ಲ. ಫ್ಯಾಬ್ರಿಕ್ ಗ್ಲೂ ಅಥವಾ ಫೆವಿಕಾಲ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಹಾಗೆ ಇದ್ದ ಗ್ಲಿಟರ್ ಯೂಸ್ ಮಾಡ್ಬೇಕು. ಹಾಗೆ ಹಂಗೆ ಉಲನ್ ಇಂದ ಮಾಡಿದಂತ ಫ್ಲವರ್ಸ್. ಓಕೆ, ಈಗ ಸ್ಟಾರ್ಟ್ ಮಾಡಲ್ವಾ? ಈಗ ನಾನು ನಿಮ್ಗೆ ಬ್ಯಾಂಗಲ್ಸ್ಗೆ ಉಲನ್ ಸುತ್ತೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಎಂಡ್ ಅನ್ನ ತಗೊಂಡ್ಬಿಟ್ಟು ಇಲ್ಲಿ ನೀವು ಸ್ವಲ್ಪ ಇಲ್ಲಿ ದಾರ ಬಿಟ್ಕೊಂಡು ಗಂಟು ಹಾಕೊಳ್ಳಿ. ಎಷ್ಟಾಯ್ತು ಬೇಕಾದ್ರೆ ನೀವು ಹಾಕೋಬಹುದು, ಅಂದ್ರೆ ಸ್ವಲ್ಪ ಒಳ್ಳೇದು, ಬಿಚ್ಚೋದಿಲ್ಲ. ಓಕೆ, ಇದನ್ನ ಆಮೇಲೆ ಬೇಕಾದ್ರೆ ಕಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಓಕೆ, ಈಗ ಫಸ್ಟ್ ಈ ರೀಲನ್ನ ಹಿಂಗೆ ಸ್ವಲ್ಪ ಮುಂದೆ ಬಿಟ್ಕೊಂಡು ಹೀಗೆ ಸುತ್ತಾ ಹೋಗ್ಬೇಕು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಬೇಕಾದ್ರೆ ನೀವು ಸ್ವಲ್ಪ ಸ್ವಲ್ಪ ಹತ್ತಿರನೂ ಹಾಕೊಳ್ಬಹುದು, ಯಾಕಂದ್ರೆ ಆಮೇಲೆ ಸ್ವಲ್ಪ ಅದು ಹಿಂಗ್ ಜಾರ್ ಹೋಗ್ತಾ ಇದ್ರೆ ಸ್ವಲ್ಪ ಆಮೇಲೆ ಮೂವ್ ಮಾಡ್ಕೋಬಹುದು. ನೋಡಿ, ನೋಡಿ ಫ್ರೆಂಡ್ಸ್, ಈಗ ನಾನು ಎಲ್ಲಾ ಹುಲ್ಲನ್ನು ಸುತ್ಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕಂದ್ರೆ, ಈ ತರ ಎಕ್ಸ್ಟ್ರಾ ಬಂದಿರುತ್ತಲ್ಲ, ಸೊ ಲಾಸ್ಟ್ ಸುತ್ತು ಇಲ್ಲಿ ಉಳಿದಿದ್ರೆ ನೀವು ಗ್ಲೂ ತಗೋಬೇಕು. ಗ್ಲೂ ತಗೊಂಡ್ಬಿಟ್ಟು ಈ ಲಾಸ್ಟ್ ಸುತ್ತದಿರುತ್ತಲ್ಲ ಅಲ್ಲಿ ಒಂಚೂರು ಅಂದ್ರೆ ಚೂರ ಗ್ಲೂ ಹಾಕೋಬೇಕು. ಓಕೆ, ಓಕೆ, ಇದನ್ನ ಪೇಸ್ಟ್ ಮಾಡಕ್ ಬಿಡಿ. ಹಾಗೆ ಸಿಜರ್ ತಗೊಂಡ್ಬಿಟ್ಟು ಇದು ಮಿಕ್ಕಿದ್ದನ್ನ ಕಟ್ ಮಾಡ್ಬಿಡಿ. ಓಕೆ, ಮಿಕ್ಕಿದ್ದನ್ನ ಈಗ ಕಟ್ ಆಗೋಕಾಯ್ತು, ಸ್ವಲ್ಪ ಡ್ರೈ ಆಗೋಗ್ಬಿಡಿ. ಓಕೆನಾ, ಇವನ್ನೆಲ್ಲ ಹೇಗ್ ನಾನು ಡ್ರೈ ಆಗೋಗ್ ಬಿಟ್ಟಿದ್ದೀನೋ, ಇವೆಷ್ಟು ಸ್ಮೂತ್ ಸ್ಮೂತ್ ಆಗಿದೆಯೋ ಹಾಗೆ ಇದನ್ನು ಆಗ್ಲಿ, ಇಲ್ಲಾಂದ್ರೆ ಗಮ್ಮೆಲ್ಲ ಕೈಗಂಟ್ಕೊಂಡ್ಬಿಡುತ್ತೆ. ಹಾಗೆ ಮೇಲೆ ಔಟ್ಲೈನ್ ಮಾಡಕ್ಕೆ ಇಂಥ ಚೆನ್ನಾಗಿರೋ ಬ್ಯಾಂಗಲ್ಸ್ ತಗೊಳ್ಳಿ ಫ್ರೆಂಡ್ಸ್. ಸಿಂಪಲ್ ಬ್ಯಾಂಗಲ್ಸ್ನ ಇದಕ್ಕೆ ಹಾಕ್ಬಿಡಿ, ಡಿಸೈನ್ ಇರೋದು ಮಾತ್ರ ಔಟ್ಲೈನ್ ತಗೊಳ್ಳಿ. ಸಿಂಪಲ್ ಡಿಸೈನ್ ಇರೋದು ತಗೊಂಡ್ರೆ ಅದು ಮೇಲ್ ಔಟ್ಲೈನ್ಗೆ ಚೆನ್ನಾಗ್ ಕಾಣಲ್ಲ, ತುಂಬಾ ಸಿಂಪಲ್ ಆಗಿ ಅದು ಚೆನ್ನಾಗ್ ಕಾಣಲ್ಲ. ಓಕೆ, ಈಗ ಯಾವ ರೀತಿ ಜೋಡಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಫಸ್ಟ್ ನೀವು ಎರಡ್ ಮೆರೂನ್ ಮಾಡ್ಕೋಬೇಕು, ಹಾಗೆ ಫೋರ್ ಯೆಲ್ಲೋಸ್ ಮಾಡ್ಕೋಬೇಕು. ಈಗ ಯಾವ ರೀತಿ ಜೋಡಿಸ್ಬೇಕು ಅಂತ ಹೇಳ್ಕೊಳ್ತೀನಿ. ಮೊದಲನೇದಾಗಿ ಈ ಒಂದ್ ಡಿಸೈನ್ ಬಳೆನ ತಗೊಂಡು ಇದ್ರ ಮೇಲೆ ಒಂದು ಮೆರೂನ್ ಇರ್ಬೇಕು, ಹಾಗೆ ಫೋರ್ ಆರೆಂಜ್ನು ಒಟ್ಟಿಗೆ ಮೆರೂನ್ ಮೇಲೆ ಇಡ್ಬೇಕು. ಹಾಗೆ ಇನ್ನೊಂದ್ ಮೆರೂನ್ ಇಟ್ಬಿಟ್ಟು ಇಲ್ಲಿ ಹಾಗೆ ಈ ಡಿಸೈನ್ ಮೇಲೆ ಮತ್ತೆ ಇಟ್ಟರೆ ಇದು ಚೆನ್ನಾಗಿ ಕಾಣ್ತಾ ಇದೆ ಅನ್ಕೊಂತೀನಿ ಫ್ರೆಂಡ್ಸ್. ಈಗ ಜೋಡಿಸೋಣ, ನಡೀರಿ. ಓಕೆ ಫ್ರೆಂಡ್ಸ್, ಈಗ ನಾನು ಮಂದಿರ ಮೇಲೆ ಒಂದು ಹಚ್ಕೊಂಡಿದ್ದೀನಿ. ಈಗ ಲಾಸ್ಟ್ ಈ ಫ್ಯಾನ್ಸಿ ಬ್ಯಾಂಗಲ್ನ ಇಡ್ತಾ ಇದ್ದೀನಿ. ಓಕೆ, ಈಗ ನಾವು ಈ ಗ್ಲಿಟರ್ಸ್ ಅನ್ನ ತಗೊಂಡು ಹೇಗೆ ಡೆಕೋರೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಮೆರೂನ್ ಬ್ಯಾಂಗಲ್ ಮೇಲೆ ಈ ಗ್ಲಿಟರ್ ನ ಹಚ್ತಾ ಇದ್ದೀನಿ ನೋಡಿ.
ನೋಡಿ ಈಗ ಆಯ್ತು ಹಾಗೆ ಈ ಫ್ಲವರ್ಸ್ ನ ಹೇಗೆ ಡೆಕೋರೇಟ್ ಮಾಡೋದು ಅಂದ್ರೆ ಈ ಒಂದು ಮುಂದಿನ ಸೈಡ್ ಅಲ್ಲಿ ಲಾಸ್ಟ್ ಒನ್ ಯೆಲ್ಲೋ ಅಲ್ಲಿ ಇದನ್ನ ಹೀಗೆ ಪೇಸ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದರ ಬೇಸರ್ ಅನ್ಸಕ್ಕೆ ನಾನು ಈ ತರ ಕಾರ್ಡ್ಬೋರ್ಡ್ ಕಟ್ ಮಾಡ್ಕೊಂಡಿದೀನಿ ನೀವು ಹಂಗೆ ಕಟ್ ಮಾಡ್ಕೋಬಾರ್ದು ಇದರ ಶೇಪ್ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಸೊ ಈಗ ಗ್ಲೂ ಹಾಕಿ ನಾನು ಪೇಸ್ಟ್ ಮಾಡ್ತೀನಿ ನೋಡಿ ಬ್ಯಾಂಗಲ್ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈಗ ಒಂದು ಪೆನ್ ಇಟ್ಬಿಟ್ಟು ನೋಡೋಣ ನೋಡಿ ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡಿ ನಿಮ್ಗಿದು ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ